ನನ್ನ ಹೆಸರು ರಂಜಿತಾ ರಾಮ್ಕುಮಾರ್ ಆಲ್ಮಾ ಮೀಡಿಯಾ ಸ್ಕೂಲ್ ವಿದ್ಯಾರ್ಥಿನಿ ನಾನು ಎರಡು ವರ್ಷದ ಹಿಂದೆಯೇ ಆಲ್ಮಾ ಮೀಡಿಯಾ ಸ್ಕೂಲ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಕರೋನಾ ಟೈಮಿಂದ ಅದಾಗಿಲ್ಲ ನಾನು ಬೆಂಗ್ಳೂರಿಗೆ ಬಂದು ಒನ್ ಇಯರ್ ವರ್ಕ್ ಮಾಡಿ ಅದಾದಮೇಲೆ ಆಲ್ಮ್ ಸ್ಕೂಲ್ಗೆ ಬಂದು ಜಾಯ್ನ್ ಆದೆ ಎರಡು ರೀಸನ್ ಇತ್ತು ಒಂದು ಆ್ಯಂಕ್ರಿಂಗ್ ಬಗ್ಗೆ ನಾನು ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೋಬೇಕು ಅನ್ನೋದಿತ್ತು ಇನ್ನೊಂದು ಒಂದು ಐ ಟಿ ಜಾಬಲ್ಲಿ ರೆಗ್ಯುಲರ್ ಅದೇ ಕೆಲಸ ಬೋರ್ ಆಗಿ ಹೋಗ್ಬಿಟ್ಟಿತ್ತು ಸೊ ಡೈಲಿ ಏನಾದರೂ ಹೊಸದಾಗಿರೋ ಥರ ಇರಬೇಕು ಜಾಬ್ ಅನ್ನೋ ಕಾರಣಕ್ಕೆ ಜರ್ನಲಿಸಮ್ ಮಾಡೋಣ ಅಂತ ಬಂದೆ ಮೊದಲನೇದಾಗಿ ನಾನು ಬಂದಾಗ ಮಾಲ್ತಿ ಮ್ಯಾಮ್ನ ಫಸ್ಟು ಕ್ಲಾಸಸ್ನ ತಗೊಂಡ್ರು ಅವರು ಸ್ಟಾರ್ಟಿಂಗ್ ಎರಡು ತಿಂಗಳು ಯಾವುದೇ ಥಿಯರಿ ಕ್ಲಾಸಸ್ ಇರಲಿಲ್ಲ ನಾವು ಫಸ್ಟಿಗೇ ಪ್ರಾಕ್ಟಿಕಲ್ ಕ್ಲಾಸಸ್ನ ಶುರು ಮಾಡಿದ್ವಿ ಸೊ ನಾವು ಮೊದಲು ಆ್ಯಂಕ್ರಿಂಗ್ ಪ್ರಾಕ್ಟೀಸು ಎಲ್ಲ ಶುರು ಮಾಡಿದ್ವಿ ನನ್ನ ಜೊತೆಗೆ ನಾನು ಒನ್ ಇಯರ್ ಕೋರ್ಸ್ ಮಾಡ್ತಾಯಿದ್ದೆ ನನ್ನ ಜೊತೆಗೆ ಮೂರು ತಿಂಗಳು ಕೋರ್ಸ್ನ ತೊಗೊಂಡವ್ರು ಕೂಡ ಇದ್ದರು ಒಟ್ಟೊಟ್ಟಿಗೆ ಕ್ಲಾಸಸ್ಗಳನ್ನೆಲ್ಲ ಮಾಡಿಕೊಂಡು ಮಾ ಕ್ಲಾಸಸ್ಗಳನ್ನು ಮಾಡ್ಕೊಂಡು ಬಂದ್ವಿ ಫಸ್ಟ್ ಟೈಮು ನಾವು ಒಂದು ಮೂವಿದು ಟ್ರೈಲರ್ ಲಾಂಚ್ಗೆ ಹೋದಾಗ ರೆಕಾರ್ಡ್ ಮಾಡೋದು ಬಿಟ್ಬಿಟ್ಟು ನಾನು ಫಸ್ಟ್ ಟೈಮ್ ಸೆಲೆಬ್ರಿಟಿಗಳನ್ನ ಅಷ್ಟು ಹತ್ತಿರದಲ್ಲಿ ನೋಡಿರೋದು ಸೆಲೆಬ್ರಿಟಿಗಳನ್ನೇ ನೋಡ್ಕೊಂಡು ಕುತ್ಕೊಂಡಿದ್ದೆ ಮ್ಯಾಮ್ ಬೈಟ್ಸ್ ತೊಗೊಳೋಕೆಲ್ಲ ಮ್ಯಾಮ್ ಒಂದು ಸೆಲ್ಫಿ ತೊಗೊಂಬರ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೆ ನಾನು ಅದಾದಮೇಲೆ ನಾವು ತುಂಬ ಮೂವಿಗಳಿಗೆ ರಿವ್ಯೂಸ್ ಹೋದ ಹೋದ್ಮೇಲೆ ಅದೊಂಥರ ರೂಢಿ ಆಗೋಯ್ತು ಸೆಲೆಬ್ರಿಟಿಗಳನ್ನೆಲ್ಲ ನೋಡೋದು ಆಮೇಲೆ ನಾನು ಈ ಸಾಹಿತ್ಯ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಾ ಇದ್ದಾಗ ಎಲ್ಲ ನೀನು ಏನು ಮಾಡ್ತಿದ್ಯಾ ಅಂದಾಗ ನಾನು ಜರ್ನಲಿಸಮ್ ಮಾಡ್ತಾ ಇದ್ದೀನಿ ಅಂತ ಹೇಳ್ದೆ ಓ ಜರ್ನಲಿಸಮ್ ಮಾಡ್ತಿದ್ಯಾ ಅಂತ ಹೇಳ್ತಾಯಿದ್ರು ಆಮೇಲೆ ಅವರು ನನಗೆ ಬೇರೆ ಬೇರೆ ಏನಾದರೂ ವಿಷಯಗಳನ್ನು ಕೇಳ್ತಾಯಿದ್ರು ಅವಾಗ ನನಗೆ ಗೊತ್ತಿಲ್ಲ ಅಂದರೆ ಏನು ಕರೆಂಟ್ ಅಫೇರ್ಸ್ ಬಗ್ಗೆನೇ ಗೊತ್ತಿಲ್ಲ ಇನ್ನೇನು ಜರ್ನಲಿಸಂ ಮಾಡ್ತಿದ್ಯಾ ನೀನು ಅಂತಂದರು ಆಮೇಲೆ ನಾನು ಇನ್ನೊಂದು ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕಾದ ಅನಿವಾರ್ಯತೆ ನಾನು ಜರ್ನಲಿಸಮ್ಗೆ ಜಾಯಿನ್ ಆದಮೇಲೆ ಶುರುವಾಯಿತು ಆಮೇಲೆ ಇಲ್ಲಿ ತುಂಬ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂದರೆ ಅಲ್ಮಾ ಮೀಡಿಯಾಗೆ ಜಾಯ್ನ್ ಆಗಿದ್ದರಿಂದ ನನಗೆ ಫಿಲ್ಮ್ ಫೆಸ್ಟಿವಲ್ಗೆ ಹೋಗೋದಿಕ್ಕೆ ಚಾನ್ಸ್ ಸಿಕ್ತು ಒಂದು ವಾರ ಅಲ್ಲಿ ವಾಲೆಂಟಿಯರ್ಸ್ ಆಗಿ ಹೋಗಿದ್ವಿ ಅದು ಒಂದು ತುಂಬ ಗ್ರೇಟ್ ಎಕ್ಸ್ಪೀರಿಯನ್ಸ್ ತುಂಬಾ ಇಲ್ಲಿಂದ ಆಲ್ಮಾ ಮೀಡಿಯಾ ಸ್ಕೂಲಿಂದ ತುಂಬ ವಿಷಯಗಳನ್ನು ಕಲ್ತಿದ್ದೀನಿ ಜರ್ನಲಿಸಮ್ಗೆ ಸಂಬಂಧಪಟ್ಟಂತೆ ಅದರ ಆಚೆಗೂ ಕೂಡ ಹೇಗೆ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡಬೇಕು ಮತ್ತು ನಮ್ಮ ಸೊಸೈಟಿಲಿ ಆ್ಯಸ್ ಎ ಜರ್ನಲಿಸಮ್ ಅಂದಾಗ ನಮ್ಮ ರೆಸ್ಪಾನ್ಸಿಬಿಲಿಟಿ ಹೇಗಿರುತ್ತೆ ನಾವು ಹೇಗಿರಬೇಕು ಅನ್ನೋದು ನಾನು ಕಲ್ತಿದ್ದೀನಿ ಒಂದು ಆಲ್ಮಾ ಮೀಡಿಯಾ ಜರ್ನಿನೇ ಒಂದು ಬ್ಯೂಟಿಫುಲ್ ಆಗಿತ್ತು ಇಲ್ಲಿ ಎಲ್ಲ ರೀತಿಯ ಮೆಮೊರೀಸು ಇದೆ ಈ ಮೂಲಕ ಅಲ್ಮಾ ಮೀಡಿಯಾ ಸ್ಕೂಲಲ್ಲಿ ನಮಗೆ ಟೀಚ್ ಮಾಡಿದ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ